ಪವಿತ್ರ ರಂಜಾನ್ ಮತ್ತು ನೀತಿ ಸಂಹಿತೆ ಜಾರಿ ಪ್ರಕರಣ ಸಮಾಜ ಸೇವಕರಾದ ಯುವಕರ ಮನಸ್ಸಲ್ಲಿ ನಮ್ಮ ಅಧ್ಯಕ್ಷರೆ ಎಂದು ಜನಪ್ರಿಯವಾಗಿರುವ ಮೊಹಮ್ಮದ್ ದಳಪತಿ ಬಸಾಪಟ್ಟಣ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ರೈತ ಸಂಘ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಅಧ್ಯಕ್ಷರು ಇವರ ಜನ್ಮ ದಿನಾಚರಣೆಯನ್ನ ತುಂಬಾ ಸರಳವಾಗಿ ಆಚರಿಸುವ ಮೂಲಕ ಬುದ್ಧಿಮಾಂದ್ಯ ಶಾಲೆ, ವೃದ್ಧಾಶ್ರಮ, ಹೆರಿಗೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ನಿರಾಶ್ರಿತರಿಗೆ ಉಪಹಾರ, ಈ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು ಆಚರಿಸುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನ ಸಾರುವ ಜೊತೆಗೆ ಅಧ್ಯಕ್ಷ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಸಮ್ಮುಖದಲ್ಲಿ ಸರಳ ರೀತಿಯಲ್ಲಿ ಆಚರಿಸಲಾಯಿತು. ಬಡವರ ಬಂಧು ಯುವಕರ ಆಶಾಚರಣ ನಮ್ಮ ಅಧ್ಯಕ್ಷರಿಗೆ ಯುವಶಕ್ತಿ ಬಳಗ ಕಡೆಯಿಂದ 39ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಂಗ ಥೇ ನೂರ ಥಾ ಜಬ್ ಕರೀಬ್ ತೂ ಥಾ ಏಕ್ ಜನ್ನತ್ ಸಾ ಥಾ ಯೇ ಜಹಾನ್ ಬದ ಕೀ ರೇತ್ ಪೇ ಕುಛ್ ಮೇರೇ ನಾಮ್ ಸಾ ಲಿಖ್ ಕೇ ಛೋಡ್ ಗಯಾ ತೂ ಕಾ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೆ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ಮೊಹಮ್ಮದ್ ಸಾಬ್ ದಳಪತಿ ಅವರು ಹುಟ್ಟಿದಬ್ಬವನ್ನು ಆಚರಿಸುತ್ತಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ಶಿಕ್ಷಕರಾಗಿ ಮೊಮ್ಮದ ದಳಪತಿ ಸರ್ ಅವ್ರಿಗೂ ಇವತ್ತು 39ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಈ ಆಚರಣೆಯನ್ನು ಅತ್ಯಂತ ಸರಳ ರೀತಿಯಾಗಿ ನಮ್ಮ ಗಂಗಾವತಿ ತಾಲೂಕಾಗಳನ್ನು ಎಲ್ಲ ರೋಗಿಗಳಿಗೆ ಒಂದೊಂದಾಗಿ ವಿತರಿಸಿ ಅವರಿಗೆ ಆರೋಗ್ಯವನ್ನು ಆರೋಗ್ಯ ಕ್ಷೇಪಣವನ್ನು ನೋಡ್ತಾ ಅವರು ಸರಳವಾಗಿ ತಮ್ಮ ಬರ್ತಡೆಯನ್ನು ಆಚರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬ ಯುವಕರಿಗೆ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಕಷ್ಟ ಆದರೆ ಅವರು ತಾವೇ ನೇರವಾಗಿ ಬಂದು ನಿಂತು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸಿ ತಾವು ಮುಂದೆ ನಿಂತು ಈ ಸಮಸ್ಯೆಗೆ ಇದೇ ರೀತಿಯಾಗಿ ಪರಿಹಾರ ಸಿಗುತ್ತಪ್ಪ ಈ ರೀತಿಯಾಗಿ ನನ್ನ ಹತ್ರ ನೀಡುತ್ತಿದ್ದೀನಿ ಆ ರೀತಿ ಅದಕ್ಕೆ ಸಲಹೆಯನ್ನು ಹುಡುಕು ರಾಮಯ್ಯಗೆಲ್ಲ ಸಮಸ್ಯೆ ಬಗ್ಗೆ ಇರ್ತಕ್ಕಂಥದ್ದು ತಾವೇ ಮುಂದೆ ನಿಂತು ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಮನೋಭಾವ ನಮ್ಮ ಅಧ್ಯಕ್ಷರಿಗೆ ಇದೆ ಅಂತಂದು ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ 39ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬುದ್ಧಿಮಾಂದ್ಯ ಸ್ಕೂಲ್ ಅಂತ ಹೇಳಿ ನಾವೆಲ್ಲ ಅಭಿಮಾನಿಗಳು ಸೇರಿ ಹಲವಾರು ಸಮಾಜಕ್ಕೆ ಈಗ ಕಿಟ್ಗಳನ್ನು ಕೊಡುವ ಮುಖಾಂತರ ಒಂದು ಅರಿವನ್ನು ಮೂಡಿಸ್ತಾ ಇದ್ದೇವೆ, ಸಾಮಾಜಿಕ ಸಂದೇಶವನ್ನು ಸಾರ್ತಾ ಇದ್ವಿ. ನಾವು ಕೇಳಿಕೊಳ್ಳೋದೇನಂತಂದ್ರೆ ಇದರ ಜೊತೆಗೆ ಈಗ ನಾವು ಈ ವರ್ಷ ಹೋದ ವರ್ಷ ಸ್ಪರ್ಧಾ ಕನ್ನಡಿ ನಮ್ಮ ಅಧ್ಯಕ್ಷ ಅಂತೇಳಿ ಟೆಲಿಗ್ರಾಮ್ ಅಲ್ಲಿ ಮಾತ್ರ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ತುಂಬಾ ಅನುಕೂಲ ಮಾಡಿದ್ವಿ. ಈ ವರ್ಷ ಸ್ಪರ್ಧಾ ಕನ್ನಡಿ ಡಿ ಬಾಸ್ ಜಗತ್ ಅಂತೇಳಿ ಅದರೊಂದು ಮಾಡಿದ್ದೀವಿ. ಅದರ ಜೊತೆಗೆ ಅದು ಕೇವಲ ಅದು ವಾಟ್ಸ್ಆಪ್ ಗ್ರೂಪ್ಗೆ ಸೀಮಿತ ಆಗಿದೆ, ಟ್ವಿಟರ್, ಫೇಸ್ಬುಕ್ ಮತ್ತು ಇನ್ಸ್ಟಾ ಅಂತೇಳಿ ಯಾವ್ಯಾವ ಸಾಮಾಜಿಕ ಜಾಲತಾಣಗಳಿದ್ರೆ ಈಗ ಫೇಸ್ಬುಕ್ ಆಗಿರ್ಬೋದು ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಂದು ಅಪ್ಡೇಟ್ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಕರಿಗೆ ಏನ್ ಬೇಕು ಕ್ಷಣ ಕ್ಷಣದ ಮಾಹಿತಿ ಏನೇನು ಬೇಕು ಅದೆಲ್ಲಾ ಮಾಹಿತಿ ಅದರಲ್ಲಿ ಸಿಗುತ್ತೆ. ನಿಮ್ಗೆ ಯಾರ್ಯಾರು ಇನ್ನ ಯುವಕರು ಇದ್ರೆ ಈ ಒಂದು ಗ್ರೂಪ್ ಗಳಲ್ಲಿ ನೀವು ಜಾಯಿನ್ ಆಗಿಲ್ಲ ಎಲ್ಲಾ ಗ್ರೂಪ್ ಗಳಲ್ಲಿ ಶೇರ್ ಎಲ್ಲ ಒಂದು ಜಾಯಿನ್ ಆಗಿ ಸ್ಪರ್ಧಾ ಕನ್ನಡಿಯ ನಮ್ಮ ಅಧ್ಯಕ್ಷ ಆಗಿರ್ಬೋದು ಅವರ ಸ್ಪರ್ಧಾ ಕನ್ನಡಿ ನಮ್ಮ ಅಧ್ಯಕ್ಷ ಆಗಿರುವಂತಹ ಅಭಿಮಾನಿಗಳು ಸದಾ ನಿಮ್ಮ ಸೇವೆಗೆ ನಾವು ಸದಾ ನಿಮ್ಮ ಮುಂದೆ ಇರ್ತೇವೆ.
ಇದು ಕೇವಲ ಅದು ನಮ್ಮ ದಿಟ್ಟತನ ಜಜ್ಜಿ ಆಮ್ಯಾಕ ಇದ್ರ ಮುಖಾಂತರ ಎಲ್ಲಾ ಅಧ್ಯಕ್ಷ ಅಭಿಮಾನಿಗಳು ಏನ್ ಕೇಳ್ತಾ ಇದ್ರು, ಕಾಲ್ ಮಾಡಿ ಬಹಳ ವಿಚಾರಿಸಿದ್ದಾರೆ ಸರ್, ನಮ್ಗೆ ಈ ವರ್ಷ ನಮ್ಗೆ ಬರ್ತಡೆ ಮಾಡಕ ತುಂಬಾ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದಾರೆ. ಎಲ್ಲರ ಹತ್ರ ಕ್ಷಮೆ ಇರಲಿ, ಯಾಕಂದ್ರೆ ನೀತಿ ಸಂಹಿತೆ ಕಾನೂನಿಗೆ ಗೌರವ ಕೊಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ ನೀತಿ ಸಂಹಿತೆ ಜಾರಿಯಿರುವ ಕಾರಣ ಯಾವುದೇ ಆಚರಣೆ ಮಾಡಿಕೊಳ್ಳೋದಿಲ್ಲ. ಅದೇ ರೀತಿ ಪವಿತ್ರವಾದ ರಂಜಾನ್ ಹಬ್ಬ, ಕೆಲವೊಂದು ನಿಯಮಗಳಿಗೆ ಸಹ ನಾವು ಗೌರವ ಕೊಡಲೇಬೇಕಾಗುತ್ತೆ. ಆ ಒಂದು ಕಾರಣ ಎರಡು ರಂಜಾನ್ ಮತ್ತು ನೀತಿ ಸಂಹಿತೆ ಇರುವ ಕಾರಣ